ಹಲೋ, ಹಾಯ್, ನಮಸ್ತೆ. ಇವತ್ತು ನಮ್ಮ ಜೊತೆ ಕೆಂಡಸಂಪಿಗೆ ತಂಡದ ಸುಭಾಷ್ ಇದ್ದಾರೆ, ಸುಮ್ಮನ ಅವರ ಮೈದ್ನ ಕ್ಯಾರೆಕ್ಟರ್ ಮಾಡ್ತಾ ಇರುವಂಥ ರುದ್ರೇಶ್ ಅವರು ಇದ್ದಾರೆ. ಬನ್ನಿ, ಅನುಬಂಧದ ಜೊತೆಗಿನ ಅವರ ನಂಟು ಬಗ್ಗೆ ಮಾತನಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್ ಎಲ್ರಿಗೂ, ಐ ಆಮ್ ಗುಡ್. ಓಕೆ, ಇದು ಅನುಬಂಧ ನಿಮಗೆ ಫಸ್ಟ್ ಅವಾರ್ಡ್ ಫಂಕ್ಷನ್ ಅಂತ ಅನಿಸುತ್ತೆ ಅಲ್ವಾ? ಇದೇ ಮೊದಲನೇ ಬಾರಿಗೆ? ಸೆಕೆಂಡ್ ಅನುಬಂಧ. ಫಸ್ಟಲ್ಲಿ ಲೈಕ್ ಆಗಸ್ಟ್ 22nd ಟೆಲಿಕಾಸ್ಟ್ ಆಗಿತ್ತು, ಸೆಪ್ಟೆಂಬರಲ್ಲಿ ಅನುಬಂಧ ನಡೀತು. ಸೊ ಇದು ಆಲ್ಮೋಸ್ಟ್ ಸೆಕೆಂಡ್ ಅನ್ನೋ ಥರ, ಬಟ್ ಅದು ಅವಾಗ ಫ್ರೆಷರ್ಸ್, ಇವಾಗ 1 year old ಅನ್ನೋ ಥರ. ಓಕೆ, ಫೈನ್. ಹೆಂಗಿದೆ ಕ್ಯಾರೆಕ್ಟರ್ ಬಗ್ಗೆ ನೀವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ? ಹೆಂಗ್ ಪಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ, ಅಫ್ಕೋರ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆ್ಯಂಡ್ ಸುಭಾಷ್ಗೆ ಲೈಟಾಗಿ ಲವ್ ಕೂಡ ಆಗಿದೆ, ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ. ಥ್ಯಾಂಕ್ ಯು ಸೋ ಮಚ್ ಆ ಪಾತ್ರದ ಬಗ್ಗೆ ಹೇಳಿದ್ದಕ್ಕೆ. ಅದೇ, ನಾನು ಏನಿದ್ದೀನಿ ರಿಯಲ್ ಲೈಫಲ್ಲಿ ಆಲ್ಮೋಸ್ಟ್ ಆಪೋಸಿಟ್ ಥರ. ನಾನು ಸ್ವಲ್ಪ ಇಂಟ್ರೋವರ್ಟ್, ಮಾತೆಲ್ಲ ಕಡಿಮೆ, ಬಟ್ ಕ್ಯಾರೆಕ್ಟರ್ ಬಂದು ಜಾಸ್ತಿ ಮಾತಾಡಿ ಎಕ್ಸ್ಟ್ರೋವರ್ಟ್ ಥರ. ಹಾಂ, ಅದು ಅಷ್ಟೇ. ಆಮೇಲೆ ಫಸ್ಟ್ ಐ ಯೂಸ್ ಟು ಬಿ ನೆಗೆಟಿವ್, ಅವಾಗ ಕೆಟ್ಟ ಒಂಥರ ಆ ಥರ ಕೂಡ್ತಾ ಏನೇನೋ ಇತ್ತು, ಇವಾಗ ಪಾಸಿಟಿವ್. ಸೊ ಅದು ಆ ಡಿಫ್ರೆನ್ಸ್ ಏನೇನಿದೆ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಹಾಂ, ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಒಳ್ಳೆ ಸ್ಪೇಸ್ ಅಂತ, ಆಮೇಲೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಒಳ್ಳೆ ಆಪರ್ಚುನಿಟಿ ಅಂತ ಅನಿಸುತ್ತೆ. ನೀವು ಮುಂಚೆ ಯಾವುದಾದ್ರು ಸೀರಿಯಲ್ ಮಾಡಿದ್ರೆ ಅಥವಾ ಇದೇ ಫಸ್ಟ್ ಸೀರಿಯಲ್, ಹೆಂಗೆ ಆಯ್ಕೆ ಆದ್ರಿ ಈ ತಂಡಕ್ಕೆ ಅಂತ? ಮೊದಲು ಇದೇ ಫಸ್ಟ್ ಸೀರಿಯಲ್ ಆ್ಯಕ್ಚುಲಿ, ಬಟ್ ಪ್ರೊಡಕ್ಷನ್ ಶುರು ಆಗಿ ಸ್ವಲ್ಪ ಲೇಟ್. ಸುವರ್ಣದಲ್ಲಿ ಅರ್ಧಾಂಗಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ, ಇಟ್ ಗಾಟ್ ವೈಂಡ್ ಅಪ್, ಬಟ್ ಅದು ಇದು ಸೈಮಲ್ಟೇನಿಯಸ್ಲಾಗಿ ನಡೀತಾ ಇತ್ತು. ಸೆಲೆಕ್ಟ್ ಆಗಿದ್ದು ಥ್ರೂ ಆಡಿಷನ್. ಇವಾಗ ಕೆಂಡಸಂಪಿಕೆಯಲ್ಲಿ ಅತ್ತಿಗೆ ತುಂಬ ಸಪೋರ್ಟಿವ್ ರೋಲ್ ಆಗಿದೆ, ಆಮೇಲೆ ನೆಕ್ಸ್ಟ್ ಅದೇನಾದರೂ ಚೇಂಜಸ್ ಆಗೋ ರೀತಿ ಇದೆಯಾ? ಮತ್ತೆ ಹಳೆ ಸುಭಾಷ್ ಏನಾದರೂ ಬರ್ತಾರಾ, ಆ ಥರದ್ದು ಏನಾದರೂ ಇದೆಯಾ? ಎನಿ ಕ್ಲೂ? ಸದ್ಯಕ್ಕಿಲ್ಲ ಅಂದರೆ ಇವಾಗ ಇಲ್ಲ, ನನ್ನ ಪ್ರಕಾರ ನಾನು ಚೇಂಜ್ ಆಗಲ್ಲ, ಬಿಕಾಸ್ ನಾನು ಆಗಲೇ ಕೆಟ್ಟವನಿಂದ ಒಳ್ಳೆಯವನಾಗಿರೋದ್ರಿಂದ ನಂದು ಶಿಫ್ಟ್ ಇರಲ್ಲ. ನನ್ನ ಶಿಫ್ಟ್ ಏನಿದ್ರು ಮೇ ಬಿ ಸಮ್ ಆಫ್ ದ ಥಿಂಗ್ಸ್ ಅದೇ ನೀವು ಲವ್ ಹೇಳಿದ್ರಲ್ಲ, ಮೇ ಬಿ ಅದ್ರಲ್ಲಿ ಹೋಗುತ್ತೆ ಅನ್ಸುತ್ತೆ. ಮತ್ತೆ ನೆಗೆಟಿವ್ ಹೋಗೋದು ಡೌಟ್. ಓಕೆ, ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡಿದ್ರೆ, ಬೇಸಿಕಲಿ ಆರ್ ಯು ಫ್ರಮ್? ನಮ್ಮೂರು HD ಕೋಟೆ, ಹೊಮ್ಮರಗಳ್ಳಿ ಅಂತ. ಓದಿದ್ದೆಲ್ಲ ಬಂದು ಮೈಸೂರಲ್ಲಿ, ಬ್ಯಾಂಗ್ಳೂರಿಗೆ ಬಂದು ಒಂದು 3-4 years ಆಯಿತು. ಅದೇ ಬ್ಯಾಂಗ್ಳೂರಿಗೆ ಬಂದಿದ್ದು ಈ ಪ್ರೊಫೆಷನಿಗೋಸ್ಕರನೇ ಅಂತ ಬಂದೆ. ಮೈಸೂರಲ್ಲೆಲ್ಲ ಎಜುಕೇಷನ್ ಮುಗಿಸಿ ಆ್ಯಂಡ್ ಬ್ಯಾಂಗ್ಳೂರಿಗೆ ಬಂದು ಥಿಯೇಟರ್ ಮಾಡೋಕೆ ಶುರು ಮಾಡಿದೆ, ದೃಶ್ಯ ಅಂತ, ದಾಕ್ಷಾಯಿಣಿ ಮ್ಯಾಮ್ ಅಂತ ಮ್ಯಾಮ್ ಹೆಸರು. ಸೊ ಅಲ್ಲಿ ಮಾಡಿ ಥ್ರೂ ಆಡಿಷನ್ ಇವಾಗಿಲ್ಲಿ. ಅನುಬಂಧ, ನೀವು ಏನಾದರೂ ನಾಮಿನೇಟ್ ಆಗಿದ್ದೀರಾ, ಈ ಅವಾರ್ಡ್ ಬಗ್ಗೆ ಏನು ಹೇಳ್ತೀರಾ ಅಂತ? ಅನುಬಂಧ ಮನೆ ಮೆಚ್ಚಿದ ಸಹೋದರ, ನಾನು ನಾಮಿನೇಟ್ ಆಗಿದ್ದೀನಿ. ಸೊ ಯಾ, ಇಟ್ಸ್ ಗುಡ್. ಅದೇ ಸಹೋದರ ಅಲ್ಲ, ಈಗ ಜನರ ರೆಸ್ಪಾನ್ಸ್ ಹೆಂಗಿದೆ? ನೀವು ಹೊರಗಡೆ ಹೋದಾಗ ಜನ ರಿಯಾಕ್ಟ್ ಮಾಡಿರೋ ರೀತಿ ಆಗಿರ್ಬೋದು, ಏನಾದರೂ ಆ ಬಗ್ಗೆ ಶೇರ್ ಮಾಡ್ಕೊಳ್ಳೋದಾದ್ರೆ? ಅದೇ ಫಸ್ಟ್ ನನಗೆ ಆಲ್ಮೋಸ್ಟ್ ತುಂಬ ಜನ ಹೇಳಿರೋದು ಅದೇ, ಸ್ವಲ್ಪ ಓಲ್ಡ್ ಅಜ್ಜಿ ಇರ್ತಾರಲ್ಲ ಅವರು, ಯಾಕೆ ಹಂಗೆ ಮಾಡ್ತೇನೆ ನೀನು, ಆ ಹುಡುಗಿಗೆ ಯಾಕೆ ಹಂಗೆ ಮಾಡ್ತೇನೆ ಅಂತ ನೆಗೆಟಿವ್ ಇದ್ದಾಗ, ಇವಾಗ ಈ ಥರ ಇದೆಯಲ್ಲ, ಇದೇ ಥರ ಇರು ಆಯಿತಾ, ಒಳ್ಳೇದು ಹಂಗೆ ಇರಬೇಕು, ಯಾವತ್ತು ಕೆಟ್ಟದ್ದು ಮಾಡಬಾರ್ದು. ತುಂಬ ಚೆನ್ನಾಗಿದೆ, ರೆಸ್ಪಾನ್ಸಸ್ ಆರ್ ರಿಯಲಿ ಗುಡ್. ದೆನ್ ಫ್ಯಾಮಿಲಿ ಎಲ್ಲ ಹೆಂಗೆ ಸಪೋರ್ಟಿವ್ ಆಗಿ ಹೆಂಗಿದ್ದಾರೆ ಅಂತ? ಅಪ್ಪ ಅಮ್ಮ ಎಲ್ಲ ಫುಲ್ ಸಪೋರ್ಟಿವ್, ಅಂದರೆ ನಮ್ಮ ಜಾಯಿಂಟ್ ಫ್ಯಾಮಿಲಿ. ಸೊ ಇಟ್ಸ್ ಗುಡ್, ಎಲ್ಲರೂ ಅದೇ ತಪ್ಪು ಮಾಡಿದಾಗ ಇದು ತಪ್ಪು, ಸರಿ ಮಾಡಿದಾಗ ಇದು ಸೂಪರ್, ಅದು ತುಂಬ ವರ್ಕೌಟ್ ಆಗುತ್ತೆ. ಸೊ ಜಾಯಿಂಟ್ ಫ್ಯಾಮಿಲಿ ಇಸ್ ರಿಯಲಿ ಗುಡ್. ನಿಮಗೆ ಫಸ್ಟ್ ಅವಾರ್ಡ್ ಬಂದಿದೆ, ಯಾವುದಾದ್ರು ಮೆಮ್ರಿ ಇದೆಯಾ ಶೇರ್ ಮಾಡ್ಬೋದಾ? ಸ್ಕೂಲ್, ಕಾಲೇಜ್, ಚೈಲ್ಡ್ಹುಡ್ ಮೆಮ್ರೀಸ್ ಆ ಥರ? ಅದೇ ಫಸ್ಟ್ ಅವಾರ್ಡ್ ಥಿಯೇಟರ್ ಅಲ್ಲಿ ಡ್ರಾಮಾಸ್ ಮಾಡ್ತಾ ಇದ್ವಲ್ಲ, ಅವಾಗ ಒಂದು ನೆನಪಿದೆ, ಬಟ್ ಅದು ಅಷ್ಟೊಂದಿಲ್ಲ. ಸ್ಕೂಲ್ ಅಸೆಂಬ್ಲಿಲಿ ಯಾವುದೋ ಅವಾರ್ಡ್ ಬಂದಿತ್ತು, ಎಲ್ಲರೂ ಹೋಗಿದ್ರು, ಅವಾಗ ನನ್ನ ಚಿಕ್ಕ ಹುಡುಗ ನಂಗೆ ಭಯಕ್ಕೆ ಹೋಗಿರಲಿಲ್ಲ, ಅದೊಂದು ನೆನಪಿದೆ, ಅದು ಹೋಗಿರಲಿಲ್ಲ ಅಂತ ನೆನಪಿದೆ ಅಷ್ಟೇ. ಓಕೆ, ಇವಾಗ್ಲೂ ಅಷ್ಟೇ ಸಾಫ್ಟ್ ಸ್ಪೋಕನ್ ಅನಿಸುತ್ತೆ ನೀವು, ಕಾಣಿಸ್ತಾ ಇದೆ ಈಗ ನೋಡ್ತಾ ಇದ್ದೀನಲ್ಲ ಸೀರಿಯಲ್ಲಿ. ತುಂಬ ಒಂಥರ ವೈಲೆಂಟ್ ಕ್ಯಾರೆಕ್ಟರ್, ತುಂಟಾಟ ನಡೀತಾ ಇರುತ್ತೆ. ರಿಯಲ್ ಲೈಫಲ್ಲಿ ಹಂಗೆ ಇದ್ದೀರಾ? ಇಲ್ಲ, ರಿಯಲ್ ಲೈಫಲ್ಲಿ ಸ್ವಲ್ಪ ಸೆಟಲ್ಡ್ ಆ ಥರನೇ, ಅದೇನು ಮಾಡ್ತಾ ಇದ್ದೀನಿ ಅದಕ್ಕೆ ಡೆಡ್ ಆಪೋಸಿಟ್ ನಾನು. ಅದೇ ನಮ್ಮ ಡೈರೆಕ್ಟರ್ ಮೇ ಬಿ ಆ ಥರ ಇದ್ದಾರೆ, ಅವ್ರ ಹೆಸರು ಕೂಡ ಸುಭಾಷ್. ಸೊ ಅವರು ರಿಯಲ್ ಲೈಫಲ್ಲಿ ಏನಿದ್ದಾರೆ ಅದು ನನ್ನ ಹತ್ರ ಮಾಡಿಸ್ತಿದ್ದಾರೆ, ನಂಗೆ ಯಾವಾಗಲೂ ಫೀಲ್ ಆಗುತ್ತೆ. ನೈಸ್, ಅವಾರ್ಡ್ ಬರಲಿ ನಿಮಗೆ ಒಳ್ಳೇದಾಗಲಿ, ಆ್ಯಂಡ್ ಫುಲ್ ಇನ್ನೂ ಒಂದು ಒಳ್ಳೆ ಸಕ್ಸಸ್ಫುಲ್ ಜರ್ನಿ ಕಾಣಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಾಗಿತ್ತು ನಟ ರುದ್ರೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಪ್ರಿಯಾಂಕಾ, ಅನುಬಂಧ ಅವಾರ್ಡ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.